ವಿರೋಧಿಗಳು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಓಕೆ, ಪ್ರಚಾರ ಮಾಡಲಿಕ್ಕೆ ಬೇರೆ ವಿಷಯ ಇಲ್ಲ. ಯಾಕೆಂತ ಹೇಳಿದ್ರೆ 27 ವರ್ಷ ಅವರದೇ ಶಾಸಕರು ಅವರದೇ ಮಂತ್ರಿಗಳಿದ್ದರು. ಆದರೆ ಅವರಿಗೆ ಹೇಳಲಿಕ್ಕೆ ಏನಿಲ್ಲ, ನಾವು ಏನು ಮಾಡಿದ್ದೇವೆ ಅಂತ 27 ವರ್ಷಕ್ಕೆ ಹೇಳಲಿಕ್ಕೆ ಏನಿಲ್ಲ. ನನಗೆ 5 ವರ್ಷದಲ್ಲಿ ಸಿಕ್ಕಿದ್ದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಮಗೆ ಹೇಳಲಿಕ್ಕೆ ಇನ್ನು 5 ವರ್ಷ ಈ ಚುನಾವಣೆಯೇ ಸಾಕಾಗಲ್ಲ. ಅಷ್ಟು ವಿಷಯಗಳು ನಮ್ಮ ಹತ್ರ ಇದೆ, ನಾವು ಮಾಡಿದಂಥ ಅಭಿವೃದ್ಧಿ, ನಮ್ಮ ಕೆಲಸ ಕಾರ್ಯಗಳು, ಇದರ ಬಗ್ಗೆ ಇದೆ. ಆದರೆ ಏನೇ ಅಪಪ್ರಚಾರ, ಯಾರೇ ಎಷ್ಟು ಅಪಪ್ರಚಾರ ನನ್ನ ಬಗ್ಗೆ ತೇಜೋವಧ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಏನಾಗ್ತದೆ ಅಂತ ಕೇಳಿದರೆ ಎಷ್ಟು ಅವರು ನಮ್ಮ ವಿರುದ್ಧ ತೇಜೋವಧ ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ, ಅಷ್ಟು ನಾನು ಬೆಳೀತಾ 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 ಹೋಗ್ತೇನೆ ಅಂತ ನನ್ನ ಭಾವನೆ. ನನ್ನ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ, ಕಾರ್ಯಕರ್ತರು ನನ್ನ ಜೊತೆಯಲ್ಲಿರುವವರಿಗೆ ನನಗೆ ಖಂಡಿತವಾಗಿಯೂ ನಾನು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಭಯಪಡುವಂಥದ್ದು ಮುಂದುತ್ತಿದ್ದೇನೆ. ಮುಲ್ಕಿ ಮತ್ತು ಮೂಡುಬಿದ್ರೆಯನ್ನು ಜೋಡಿಸಬೇಕು ಅಂತ ಹೇಳಿಕೊಂಡೆ. ನಾನು ಕಿನ್ನಿಗುಳಿಯನ್ನು ಪಟ್ಟಣ ಪಂಚಾಯತಾಗಿ ಮೇಲ್ದರ್ಜೆಗೇರಿಸಿದ್ದೇನೆ ಮತ್ತು ಬಜ್ಪೆಯನ್ನು ಪಟ್ಟಣ ಪಂಚಾಯತಾಗಿ ಮೇಲ್ದರ್ಜೆಗೇರಿಸಿದ್ದೇನೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮುಲ್ಕಿ ಮತ್ತು ಮೂಡುಬಿದ್ರೆ ಜೋಡಣೆಯಾಗಿ ಮುಲ್ಕಿಯೂ ಬೆಳೆಯುತ್ತದೆ, ಮೂಡುಬಿದ್ರೆಯೂ ಬೆಳೀತದೆ, ಜೊತೆಗೆ ಬಜ್ಪೆಯೂ ಬೆಳೆಯುತ್ತದೆ ಎಂಬ ನಿರೀಕ್ಷೆ ನನಗಿದೆ. ಖಂಡಿತ ಅದನ್ನು ಬೆಳೆಸ್ತೇನೆ. ಈಗಾಗಲೇ ಗೇರುಕಟ್ಟೆಯಲ್ಲಿ, ಹಳೆ ಮುಲ್ಕಿಯಲ್ಲಿ, ಕಾರ್ನಾಡ್ ಗೇರುಕಟ್ಟೆಯಲ್ಲಿ ನಮ್ಮ ಆಡಳಿತ ಸೌಧವನ್ನು ಮಾಡಿದ್ದೇವೆ. ಅದರಿಂದ ಮುಂದೆ ಹಳೆ ಮುಲ್ಕಿ ಏನು ಕಾರ್ನಾಡಿದೆ ಈ ಭಾಗ ಭಾಳ ಅಭಿವೃದ್ಧಿ ಆಗ್ತದೆ. ಮುಂದೆ ಮುಂದೆ ಸಾಕ್ತಾ ಸಾಕ್ತಾ ಕಿನ್ನಿಗುಳಿವರೆಗೆ ಹೋಗ್ತದೆ. ಹಾಗೆ ಕಿನ್ನಿಗುಳಿ ಮೂಡುಬಿದ್ರೆಯಿಂದ ಕಿನ್ನಿಗುಳಿಗೆ ಬರುವಂಥದ್ದು, ಹಾಗೆಯೇ ಮೂಡುಬಿದ್ರೆ ಮತ್ತು ಕಿನ್ನಿಗುಳಿ ಜೋಡಣೆಯಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮುಲ್ಕಿ ಮತ್ತು ಮೂಡುಬಿದ್ರೆ ಬೆಳೆಯುತ್ತದೆ ಎಂಬ ನಿರೀಕ್ಷೆ ನನಗೆ.